मान्य अध्यक्ष रे चुक्के गुरुतिन प्रश्ने संख्ये 725 मान्य प्राथमिक मत्तु प्रौढ़ शिक्षण सचिवरिगे अध्यक्ष उत्तरवन्नु ओदगिसलागिदे मान्य अध्यक्ष रे उत्तरवन्नु कोट्टिदारे आदरे इदेनु गिरि बत्ते अंत शिक्षकरिगे कोड्ता इद्रु अदन्न नंदी बेट्ट महादेश्वर स्वामी बेट्ट कृष्णराज मत्ते बिळिगिरि रंगन बेट्ट हागू कोडगु जिले मडिकेरी शिक्षकरिगे मात्र कोड्ता इद्रु अदन्न ईग रद्दुपडिसलागिदे याकंद्रे अल्लिन समस्येगळु बहळष्टु मट्टिगे निवारणे आगिदे अंत वरदि सल्लिसिदरे आदरे नम्म प्रश्ने इरदु चिक्कमगळूरु जिले मत्ते अल्ली एनु नम्म तालूकल्लि बरुव ಈಗ ಉದಾಹರಣೆಗೆ ಹೇಳಬೇಕು ಅಂದ್ರೆ ಮೂಡಿಗೆರೆ ಕ್ಷೇತ್ರದಲ್ಲಿ ಏನು ಸಚಿವರಿಂದ ಬಂದಿದೆ ಅದರ ಮಾಹಿತಿಯಲ್ಲೇ 471 ಶಿಕ್ಷಕರು ಗುಡ್ಡಗಾಡಿ ಪ್ರದೇಶದಲ್ಲಿ ಇರೋದು ಇಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 1364 ಶಿಕ್ಷಕರು ಈ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ ಈ ಗಿರಿಪತ್ಯನ ನಮ್ಮ ಶಿಕ್ಷಕರಿಗೂ ಕೂಡ ಕೊಡಬೇಕು ಅಂತ ಅವರು ಪರಿಶೀಲನೆ ಮಾಡಬೇಕು ಅಥವಾ ಪರಿಗಣಿಸಬೇಕು ಮತ್ತೊಂದು ಅಧ್ಯಕ್ಷರೇ ನೀವು ನಿಮ್ಮ ಕ್ಷೇತ್ರದಿಂದ ನಮ್ಮ ಕ್ಷೇತ್ರದ ಹಾದಿ ಬೆಂಗಳೂರಿಗೆ ಹೋಗ್ತೀರಾ ನಿಮಗೆ ಗೊತ್ತಿದೆ ಎಷ್ಟು ಗುಡ್ಡಗಾಡಿ ಪ್ರದೇಶ ಇದೆ ಅಂತ ಅದಕ್ಕಿಂತ ಹೆಚ್ಚು ಗುಡ್ಡಗಾಡಿ ಪ್ರದೇಶ ಇಡಿ ರಾಜ್ಯದಲ್ಲಿ ಇಲ್ಲ ಅದನ್ನ ಪರಿಶೀಲನೆ ಮಾಡಿ ಅವರು ನಮ್ಮ ಶಿಕ್ಷಕರಿಗೆ ಈ ಗಿರಿಬತ್ತೆನ ಕೊಡಲೇಬೇಕು ಅಂತ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ಓಕೆ ಮಂತ್ರಿಗಳೇ ಮಾನ್ಯ ಅಧ್ಯಕ್ಷರೇ ಅವರು ಕೇಳಿದ್ರಲ್ಲಿ ಏನು ತಪ್ಪೇನಿಲ್ಲ ಆದ್ರೆ 6th ಪೇ ಕಮಿಷನ್ ರೆಕಮೆಂಡೇಷನ್ ಪ್ರಕಾರ ಬರಿ ಟೀಚರ್ ಸಿಗಲ್ಲ ಎಲ್ಲಾ ಸರ್ಕಾರಿ ನೌಕರಿಗೆ ಎಂಪ್ಲಾಯೀಸ್ ಗೆ ಇದು ಅನ್ವಯ ಆಗೋದ್ರಿಂದ ಇದು ರಾಜ್ಯ ಮಟ್ಟದ ಒಂದು ತೀರ್ಮಾನ ಆಗ್ತದೆ ಯಾಕಂದ್ರೆ ಎಲ್ಲಾ ಬೇರೆ ಇಲಾಖೆಯವರು ಕೂಡ ಅಲ್ಲಿ ಕೆಲಸ ಮಾಡತಕ್ಕಂತದ್ದು 6th ಪೇ ಕಮಿಷನ್ ಮೇಲೆ ಮಾಡಿದೆ ಮುಂದೆ ನೋಡೋಣ ನಾನು ಇದನ್ನ ಯಾವ ರೀತಿ ತಗೊಳ್ಳಬೇಕು ಅಂತಕಂತದ್ದು ಬಟ್ ನಾನು ವೈಯಕ್ತಿಕವಾಗಿ ನಮ್ಮ ಇಲಾಖೆ ಮಾತ್ರ ಮಾಡತಕ್ಕಂತದ್ದು ಈಗ ಸದ್ಯಕ್ಕೆ ಆ ಪ್ರಸ್ತಾವನೆ ಅಂತೂ ಇಲ್ಲ ಮಾನ್ಯ ಅಧ್ಯಕ್ಷ ಓಕೆ ತನ್ವೀರ್ ಸೇಠ್ ಆಮೇಲೆ ಈ ಒತ್ತಾಯ ಬರ್ತಿರದೆ ನಮಗೆ ಶಿಕ್ಷಕರ ವರ್ಗದಿಂದ ಬೇರೆ ಯಾವ ಸರ್ಕಾರಿ ನೌಕರರು ಇದನ್ನ ಕೇಳಿಲ್ಲ ಅದಕ್ಕೆ ಇದನ್ನ ಅವರು ವಿಶೇಷವಾಗಿ ಪರಿಶೀಲನೆ ಮಾಡಿದ್ರು ನಮಗೆ ಈ ಬತ್ತೆನ ಕೊಡಲೇಬೇಕಾಗುತ್ತೆ ಅಧ್ಯಕ್ಷರೇ ತನ್ವೀರ್ ಸೇಠ್ ತನ್ವೀರ್ ಸೇಠ್ ಇಲ್ಲ ತುಕರಾಮ್ ಇಲ್ಲ ಈಗ ಲಿಖಿತ ಮೂಲಕ ಉತ್ತರಿಸ ಪ್ರಶ್ನೆಗಳನ್ನು ಮಂಡಿಸಲಾಗುವುದು ದಿನೇಶ್ ಗೌಡ್ರು ಇಲ್ಲೆಲ್ಲ ಮುಗಿತು ಮಾನ್ಯ ಸಭಾಧ್ಯಕ್ಷರೇ